ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನಿವತ್ತು ನಿಮಗೆ ತುಂಬ ರುಚಿಕರವಾದ ಕೋಕೋನಟ್ ರೈಸ್ ಮಾಡಿ ತೋರಿಸ್ತೀನಿ. ಇದು ಬೇಗನೆ ಆಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾವು ಹಸಿ ತೆಂಗಿನಕಾಯಿ ಹಾಕಿರೋದ್ರಿಂದ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಸ್ವೀಟ್ ಸ್ವೀಟ್ ಆಗಿರುತ್ತೆ. ಇದನ್ನು ಮಾಡೋ ರೀತಿ ನಾನು ತೋರಿಸ್ತೀನಿ ನೋಡಿ. ಕೋಕೋನಟ್ ರೈಸ್ಗೆ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಒಂದು ಗಡ್ಡೆ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಮತ್ತು ಅರ್ಧ ಚಿಕ್ಕು ತೆಂಗಿನ ತುರಿ, ಹಸಿ ತೆಂಗಿನ ತುರಿ. ಇದು ಈಗ ಮಾಡೋ ವಿಧಾನ ತೋರಿಸ್ತೀನಿ. ಅನ್ನ ಬಿಸಿಯಾಗಿ ಮಾಡಿಟ್ಕೊಂಡಿರಬೇಕು ನೋಡಿ. ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ತಾ ಇದೆ ನೋಡಿ. ಸಾಸಿವೆ, ಈಗ ಕರಿಬೇವು, ಈಗ ಬೆಳ್ಳುಳ್ಳಿ, ಕಡಲೆಬೇಳೆ, ಬೆಳಗ್ಗೆ ಹೊತ್ತು ಟಿಫನ್ಗಳಿಗೆ ಆದಷ್ಟು ಬೇಗ ಮಾಡಿ ಕಳಿಸ್ಬೇಕಾಗುತ್ತೆ ಮಕ್ಕಳಿಗೆಲ್ಲ, ಡಬ್ಬಿಗೆಲ್ಲ. ಈ ರೀತಿ ಸಿಂಪಲ್ ಆಗಿರೋದು ಬೇಗ ಆಗೋವಂಥದ್ದು ನಾವು ಬೆಳಗ್ಗೆ ಮಾಡಬೇಕಾಗುತ್ತೆ. ಕಡಲೆಕಾಯಿ ಬೀಜ, ನಾವು ಬೆಳಗ್ಗೆ ಇದ್ದು ದೊಡ್ಡ ದೊಡ್ಡ ಪ್ರಾಸೆಸ್ ಇರೋದೆಲ್ಲ ಮಾಡೋಕ್ಕಾಗಲ್ಲ. ಇದು ತುಂಬಾ ಬೇಗ ಆಗುತ್ತೆ, ತುಂಬ ಸಿಂಪಲ್ಲು, ಮಕ್ಕಳಿಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ತೆಂಗಿನಕಾಯಿ ಮತ್ತು ಕಡಲೆಕಾಯಿ ಬೀಜ, ಬೆಳ್ಳುಳ್ಳಿ ಇದೆಲ್ಲ ತುಂಬ ಒಳ್ಳೆಯದು ಇವಾಗಿರೋ ಕೋಲ್ಡ್ಗೆ. ಈ ರೀತಿ ಮಾಡಿ ಬಾಕ್ಸ್ಗೆ ಹಾಕಿ ಕಳಿಸಿದ್ರೆ ಅವ್ರಿಗೂ ಇಷ್ಟಪಟ್ಕೊಂಡು ತಿಂತಾರೆ. ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆದಷ್ಟು ಎಲ್ಲ ಪದಾರ್ಥಗಳಲ್ಲೂ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬಳಸಿ, ಈ ವೆದರ್ಗೆ ಸೆಟ್ ಆಗುತ್ತೆ ಚೆನ್ನಾಗಿ. ಈಗ ಒಣಮೆಣಸಿನ್ಕಾಯಿ, ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಬಾರ್ದು, ಒಣಮೆಣಸಿನ್ಕಾಯಿ ಮಾತ್ರನೇ ಹಾಕಬೇಕು. ಈಗ ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ತುರಿ ಎಷ್ಟು ಬೇಕಂದರೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ನೋಡಿ, ತೆಂಗಿನಕಾಯಿ ಹಾಕಿದ್ಮೇಲೆ ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು. ತುಂಬ ಬೇಯಿಸಿದ್ರೆ ಅಂದರೆ ಅದರಲ್ಲಿರೋವಂಥ ಸಾಫ್ಟ್ನೆಸ್ ಹೊರಟೋಗುತ್ತೆ. ಈಗ ಒಲೆ ಆರಿಸ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಇದನ್ನೇ ಬಿಸಿ ಅನ್ನಕ್ಕೆ ಕಲಿಸ್ತೀನಿ. ಈಗ ಬಿಸಿ ಅನ್ನಕ್ಕೆ ಹಾಕಿ ಕಲಿಸ್ತೀನಿ.
ನೋಡಿ ಎಲ್ಲ ನೀಟಾಗಿ ಕಲಸಿದ್ದೀನಿ. ಈಗ ಸರ್ವಿಂಗ್ ಬೌಲ್ ತೆಗಿತೀನಿ. ನೋಡಿ ಕೋಕೋನಟ್ ರೈಸ್ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ಇದೇ ರೀತಿ ನೀವು ಮಾಡಿ. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ನಿಮ್ಮ ತಕ್ಷಣ ಬರುತ್ತೆ. ಥ್ಯಾಂಕ್ ಯು.